ಅನ್ಸ್ಕ್ರಿಪ್ಟೆಡ್ ಅಂತ ಅಲ್ಲಿ ಹಿಂದೆ ಬರೆದಿದೆಯಲ್ಲ, ಅದೇ ಒಂದು ವರ್ಡ್ನ ಯೂಸ್ ಮಾಡಿ ಈ ಒಂದು ಹೊಸ ಮೋಟರ್ ಸೈಕಲ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಟಿ ವಿ ಎಸ್ ಮೋಟರ್ ಕಂಪನಿ ಅವರು. ಹೌದು, ಇದೊಂದು ಹೊಸ ಮೋಟರ್ ಸೈಕಲ್ ಲಾಂಚ್ ಮಾಡಿದ್ದಾರೆ ಇಂದು ಟಿ ವಿ ಎಸ್ ಅವರು. ಹಲೋ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಡ್ರೈವ್ ಸ್ಪಾರ್ಕ್. ನನ್ನ ಹೆಸರು ಸ್ಟೀಫನ್ ನೀಲ್. ನೀವು ನಮ್ಮನ್ನ ಜಾಯ್ನ್ ಮಾಡ್ತಿದ್ದಾರೆ ಗೋವಾಲ್ಲಿ. ಸೊ ಗೋವಾಲ್ಲಿ ಒಂದು ಒಳ್ಳೆ ಇವೆಂಟ್ ಇಟ್ಕೊಂಡು ಟಿ ವಿ ಎಸ್ ಮೋಟರ್ ಕಂಪನಿ ಅವರು ಈ ಒಂದು ಮೋಟರ್ ಸೈಕಲ್ನ ಲಾಂಚ್ ಮಾಡಿದ್ದಾರೆ. ಈ ಮೋಟರ್ ಸೈಕಲ್ ಏನು, ಯಾವ ಸೆಗ್ಮೆಂಟಲ್ಲಿ ಸ್ಲಾಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಸ್ಟಾರ್ಟಿಂಗ್ ಆಫ್ ವಿತ್ ದ ಡಿಸೈನ್. ಸೊ ಡಿಸೈನ್ನ ನೋಡಿದ್ರೆ ನೀವು ಒಂದು ಸತಿ ಯಾವುದೇ ಮೋಟರ್ ಸೈಕಲ್ನ ನೋಡಿದ್ರೆ ನೀವು ಅದನ್ನು ಸ್ಲಾಟ್ ಮಾಡ್ಬೋದು ಒಂದು ಕ್ಯಾಟಗರೀಲಿ, ಒಂದು ಸೆಗ್ಮೆಂಟಲ್ಲಿ. ಇದು ಕ್ರೂಸರ್ ಅಂತ ಹೇಳ್ಬೋದು, ಇಲ್ಲ ಫೆಡ್ ಮೋಟರ್ ಸೈಕಲ್ ಅಂತ ಹೇಳ್ಬೋದು, ಇಲ್ಲ ನೇಕೆಡ್ ಅಂತ ಹೇಳ್ಬೋದು, ಇಲ್ಲ ಸ್ಕ್ರ್ಯಾಂಬ್ಲರ್ ಅಂತ ಹೇಳ್ಬೋದು. ಆದರೆ ಈ ಮೋಟರ್ ಸೈಕಲ್ನ ಯಾವುದೇ ಒಂದು ಕ್ಯಾಟಗರೀಲಿ ಯಾವುದೇ ಒಂದು ಸೆಗ್ಮೆಂಟಲ್ಲಿ ಸ್ಲಾಟ್ ಮಾಡೋಕ್ಕಾಗಲ್ಲ. ಅದಕ್ಕೇ ಟಿ ವಿ ಎಸ್ ಅವರು ಇದನ್ನು ಅನ್ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತನಕ ಸ್ಕ್ರಿಪ್ಟ್ ಮಾಡಿಲ್ಲ ಇಂಥ ಒಂದು ಮೋಟರ್ ಸೈಕಲ್ ಈ ಸೆಗ್ಮೆಂಟಲ್ಲಿ ಇಂಡಿಯಾದಲ್ಲಿ ಯೂನಿಕ್ ಆಗಿದೆ. ಯಾವುದೋ ಒಂದು ಮೋಟರ್ ಸೈಕಲ್ ಇದಕ್ಕೆ ಕಾಂಪಿಟೇಷನ್ ಇಲ್ಲ. ಸೊ ಅದಕ್ಕೆ ಟಿ ವಿ ಎಸ್ ಅವರು ಇದನ್ನು ಅನ್ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸೈನ್ ವೈಸ್ ಒಂದು ಕ್ರೂಸರ್ ಟೈಪ್ ಡಿಸೈನ್ ಇದೆ, ಆದರೆ ಒಂದು ಸ್ಟ್ಯಾಂಡ್ಸ್ನ ನೋಡಿದ್ರೆ ರೋಡ್ಸ್ಟರ್ ಇಲ್ಲ ಸ್ಕ್ರ್ಯಾಂಬ್ಲರ್ದು ಒಂದು ಸ್ಟ್ಯಾಂಡ್ಸ್ ಇದೆ. ಸೊ ಒಂದು ಒಳ್ಳೆ ಒಂದು ಕಾಂಬಿನೇಷನ್, ಒಂದು ಯೂನಿಕ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಟಿ ವಿ ಎಸ್ ರಾನಿನಲ್ಲಿರೋದು. ಸೊ ಇದರ ಮೋಟರ್ ಸೈಕಲಲ್ಲಿ, ಈ ಒಂದು ಮೋಟರ್ ಸೈಕಲಲ್ಲಿ ಯಾವ ಥರದ್ದು ಒಂದು ಡಿಸೈನ್ ಇದೆ ಅಂತ, ಸ್ಟಾರ್ಟಿಂಗ್ ವಿತ್ ದ ಫ್ರಂಟ್ ಎಂಡ್. ಸೊ ಇಲ್ಲಿ ನೋಡ್ಬೋದು ಒಂದು ಸರ್ಕ್ಯುಲರ್ ಹೆಡ್ ಲ್ಯಾಂಪ್ ಇದೆ. ಸೊ ಅದರ ಒಳಗಡೆ ಒಂದು ಟಿ ಶೇಪಲ್ಲಿ ಎಲ್ ಇ ಡಿ ಡಿ ಆರ್ ಎಲ್ ಕೊಟ್ಟಿದ್ದಾರೆ, ಮತ್ತು 4 ಎಲ್ ಇ ಡಿ ಮೆಟ್ರಿಕ್ಸಸ್ ಇದೆ ಇದರಲ್ಲಿ. ಟಿ ವಿ ಎಸ್ ಅವ್ರು ಏನು ಹೇಳ್ತಾರೆ ಅಂದರೆ ಈ ಸೆಗ್ಮೆಂಟಲ್ಲಿ ಇದಕ್ಕಿಂತ ಪವರ್ಫುಲ್ ಹೆಡ್ಲೈಟ್ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದರ ಥ್ರೋನ ಅವ್ರು ಟೆಸ್ಟ್ ಮಾಡಿದ್ದಾರೆ, ಎಲ್ಲ ಮೋಟರ್ ಸೈಕಲ್ಗಿಂತನೂ ಚೆನ್ನಾಗಿದೆ ಈ ಸೆಗ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ದಟ್ ಈಸ್ ರಿಯಲಿ ಗ್ರೇಟ್. ಮತ್ತು ಇನ್ನೆರಡು ಇನ್ನೂ ಅಟ್ರಾಕ್ಟಿವ್ ಆಗಿರೋದು ಒಂದು ಎಲಿಮೆಂಟ್ ಅಂದರೆ ಈ ಒಂದು ಗೋಲ್ಡನ್ ಕಲರಲ್ಲಿ ಫಿನಿಶ್ ಆಗಿರೋ ಅಪ್ಸೈಡ್ ಡೌನ್ ಫೋಕ್ಸ್. ಹೌದು, ಶೋವಾ ಅಂತ ಒಂದು ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ. ಶೋವಾ ಇಸ್ ಅ ವೆರಿ ರೆಪ್ಯೂಟೆಡ್ ಕಂಪನಿ. ಸೊ ಆ ಕಂಪನಿನ ಆ ಕಂಪನಿ ಇದು ಈ ಒಂದು ಫೋರ್ಕ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಅದು ಅವರ ಒಂದು ಬಿಗ್ ಪಿಸ್ಟನ್ ಟೆಕ್ನಾಲಜಿನ ಇದರಲ್ಲಿ ಹಾಕಿದ್ದಾರೆ. ಸೊ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿರಬೇಕು. ಅದನ್ನು ನಾವು ಟೆಸ್ಟ್ ಮಾಡ್ತೀವಿ. ಸೊ ನಮ್ಮ ರಿವ್ಯೂಗೆ ಕಾಯಿರಿ, ಜುಲೈ 11th ನಮ್ಮ ರಿವ್ಯೂ ಬಿಡುಗಡೆ ಆಗ್ತಾಯಿದೆ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಫ್ರಂಟ್ ಮತ್ತು ರಿಯರ್ ಎರಡು ಕಡೆಯೂ ಡಿಸ್ಪ್ಲೇಕ್ಸ್ ಕೊಟ್ಟಿದ್ದಾರೆ, ಡ್ಯುಯಲ್ ಚಾನಲ್ ABS ಸಿಗುತ್ತೆ ನಿಮಗೆ. ಸೊ ದ್ಯಾಟ್ ಈಸ್ ಅದು ಫ್ರಂಟ್ ಎಂಡ್. ನಾವು ಮೇಲ್ಗಡೆ ನೀವು ನೋಡ್ಬೋದು ಒಂದು ಸಿಂಗಲ್ ಪಾಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆನ್ ಆಫ್ಸೈಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದರ ಒಂದು ಯೂನಿಕ್ನೆಸ್ ಏನಂದರೆ ಇಷ್ಟು ಒಂದು ಚಿಕ್ಕ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ತುಂಬ ಇನ್ಫಾರ್ಮೇಷನ್ ಪ್ಯಾಕ್ ಮಾಡಿದ್ದಾರೆ. ಟಾಕೋಮೀಟರ್ ನೋಡ್ಬೋದು, ಗೇರ್ ಶಿಫ್ಟ್ ಇಂಡಿಕೇಟರ್ ಇದೆ, ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಒಂದು ಓಡೋಮೀಟರ್, ಟ್ರಿಪ್ ಮೀಟರ್ಸ್, ಫ್ಯೂಲ್ ಗೇಜ್, ಸ್ಪೀಡೋಮೀಟರ್, ಮತ್ತು ಅರ್ಬನ್ ಮತ್ತು ರೇನ್ ABS ಮೋಡ್ಸ್ ಸ್ವಿಚ್ ಮಾಡ್ಬೋದು ನೀವು. ಸೊ ಇದರ ಒಂದು ಸ್ಪೆಷಾಲಿಟಿ ಇದೆ. ಸೊ ಆಫ್ಸೆಟ್ ಇದೆ, ಒಂದು ತುಂಬ ಒಂದು ಒಳ್ಳೆ ಲುಕ್ ಕೊಡುತ್ತೆ ಈ ಒಂದು ಮೋಟರ್ ಸೈಕಲ್ಗೆ. ಮತ್ತು ಮಿರರ್ ಸ್ಟಾಕ್ಸ್ನಲ್ಲಿ ನೋಡ್ಬೋದು, ಒಳ್ಳೆ ಒಂದು ಡಿಸೈನ್ ಇದೆ ಮಿರರ್ ಸ್ಟಾಕ್ಸಲ್ಲಿ. ಒಂದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟ್ಯಾಂಕ್ನ ಒಂದು ವಾಲ್ಯೂಪ್ಟಸ್ ಮತ್ತು ಮಸ್ಕ್ಯುಲರ್ ಟ್ಯಾಂಕ್ ಅಂತ ಹೇಳ್ಬೋದು, ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆ ಥರ ಡಿಸೈನ್ ಮಾಡಿದ್ದಾರೆ. ಬ್ಲೂ ಕಲರಲ್ಲಿ ಗ್ಲಾಸಿ ಫಿನಿಶ್ ಇದೆ, ಮತ್ತು ಇಲ್ಲಿ ಮೆಟಾಲಿಕ್ ಸಿಲ್ವರ್ ಇದೆ, ಮಧ್ಯದಲ್ಲಿ ರೆಡ್ ಸ್ಟ್ರೈಪ್ ಇದೆ. ಸೊ ಒಂದು ಒಳ್ಳೆ ಫಿನಿಶ್ ಅಂತ ಹೇಳ್ಬೋದು. ಪೇಂಟ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿದೆ. ಮತ್ತು ಸೈಡಲ್ಲಿ ಪ್ಯಾನಲ್ ರಾನಿನ್ ಅಂತ ಒಂದು ಬ್ಯಾಜಿಂಗ್ ಇದೆ. ಫೈನಲಿ ಕಮಿಂಗ್ ಟು ದ ರಿಯರ್, ಇದರ ಸೀಟ್ ನಾನು ನೋಡಿನೇ ಹೇಳ್ಬೋದು ತುಂಬ ಕಂಫರ್ಟೇಬಲ್ ಆಗಿದೆ ಅಂತ. ಹೌದು, ನಾವು ಈ ಮೋಟರ್ ಸೈಕಲ್ನ ಓಡಿಸಿ ಹೇಗಿದೆ ಅಂತ ಹೇಳ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಫಸ್ಟ್ ಲುಕ್ಕಲ್ಲಿ ಹೇಳ್ಬೋದು ತುಂಬಾ ಕಂಫರ್ಟೇಬಲ್ ಇರುತ್ತೆ ಈ ಸೀಟು. ಮತ್ತು ಫೈನಲಿ ಕಮಿಂಗ್ ಟು ದ ರಿಯರ್ ಎಂಡ್, ಒಂದು ಸಿಂಗಲ್ ಪೀಸ್ ಗ್ರ್ಯಾಬರಿಲ್ ಕೊಟ್ಟಿದ್ದಾರೆ ಟಿ ವಿ ಎಸ್ ಅವರು. ತುಂಬ ಪ್ರಾಕ್ಟಿಕಲ್ ಮತ್ತು ಫಂಕ್ಷನಲ್ ಡಿಸೈನ್, ತುಂಬಾ ಇದರಲ್ಲಿ ಒಂದು ಕಾಂಪ್ಲಿಕೇಟೆಡ್ ಡಿಸೈನ್ ಕೊಡೋಕ್ಕೆ ಹೋಗಿಲ್ಲ. ಆ್ಯಟ್ ದ ರಿಯರ್ ಯು ಗಾಟ್ ಅ ಕ್ರಿಸ್ಟಲೈನ್ ಎಲ್ ಇ ಡಿ ಟೇಲ್ ಲ್ಯಾಂಪ್ ಅಂತ ಹೇಳ್ಬೋದು, ಮತ್ತು ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಫೆಂಡರ್ನ ನೋಡೋಕೆ ಹೋದರೆ ತುಂಬಾ ದಪ್ಪ ಇದೆ, ಒಳ್ಳೆ ಒಂದು ಲುಕ್ ಕೊಡುತ್ತೆ. ಮತ್ತು ನಂಬರ್ ಪ್ಲೇಟ್ನ ನೀವು ಇಲ್ಲಿ ಮೌಂಟ್ ಮಾಡ್ಕೊಬೋದು. ಫೈನಲಿ ಕಮಿಂಗ್ ಟು ದ ಎಕ್ಸಾಸ್ಟ್, ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಒಂದು ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ತುಂಬ ಸ್ಟಬ್ಬಿ ಆಗಿದೆ ಎಕ್ಸಾಸ್ಟ್. ಮತ್ತು ಈ ಎಕ್ಸಾಸ್ಟ್ನ ಸೌಂಡಲ್ಲಿ ಒಂದು ಒಳ್ಳೆ ಬೇಸಿ ಸೌಂಡ್ ಕೊಡೋಕ್ಕೆ ತುಂಬಾ ಒಂದು ರಿಸರ್ಚ್ ಮಾಡಿ ಡಿಸೈನ್ ಮಾಡಿರೋದು ಟಿ ವಿ ಎಸ್ ಅವರು. ಸೊ ಈ ಸೌಂಡ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದಾಗಿತ್ತು ಈ ಮೋಟರ್ ಸೈಕಲ್ನ ಒಂದು ಎಕ್ಸಾಸ್ಟ್ ನೋಟ್. ಇವಾಗ ಎಂಜಿನ್ ಬಗ್ಗೆ ಮಾತಾಡೋಣ. ಸೊ ಎಂಜಿನ್ ನಾನು ಒಂದು ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಟಿ ವಿ ಎಸ್ ಅವರು.
ಸೊ 226 cc ಅಂತ ಹೇಳ್ಬೋದು, ಯಾಕಂದರೆ 225.9 cc ಎಕ್ಸಾಕ್ಟ್ಲಿ ಇದರ ಒಂದು ಸೈಜ್. ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಎಂಜಿನ್ ಇದೆ ಇದರಲ್ಲಿ, ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಆಯಿಲ್ ಕೂಲಿಂಗ್ ಸಿಸ್ಟಮ್ನ ಒಂದು ಫುಲ್ ಒಂದು ಬೇರೆ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಯಾಕಂದರೆ ಜಾಸ್ತಿ ಆಯಿಲ್ ಕೂಲಿಂಗ್ ಕೊಡೋಕ್ಕೆ ಒಂದು ಡಿಸೈನ್ ಮಾಡಿರೋ ಥರ ಇದೆ. ಒಂದು ಒಳ್ಳೆ ರೀತಿಯಲ್ಲಿ ಎಂಜಿನಿಯರ್ ಮಾಡಿದ್ದಾರೆ ಇದನ್ನು. ಡೆಫಿನೆಟ್ ಆಗಿ 20.12 BHP ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು 19 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ 19 Nm ಬರೋದು ಯಾವ ಆರ್ ಪಿ ಎಮಲ್ಲಿ ಅಂದರೆ 3750 RPM. ಸೊ ಒಂದು ಒಳ್ಳೆ ಲೋ ಆರ್ ಪಿ ಎಮ್ ಟಾರ್ಕ್ ಅಂತೂ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಇದರಲ್ಲಿ. ಓಡಿಸುವಾಗ ನಿಜವಾಗ್ಲೂ ಮಜಾ ಬರುತ್ತಂತ ಅನಿಸುತ್ತೆ, ನೋಡೋಣ ಹೇಗಿರುತ್ತೆ ಅಂತ. ಸೊ ದ್ಯಾಟ್ ವಾಸ್ ಅಬೌಟ್ ದಿ ಎಂಜಿನ್. ಮತ್ತು ಎರ್ಗೊನಾಮಿಕ್ಸ್ನ ನೋಡಿದ್ರೂ ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಿರೋ ಥರ ಇದೆ. ಸೊ ಹೇಗೆ ಇದು ಓಡ್ಸೋಕ್ಕೆ ಹೇಗಿದೆ ಅಂತ ನಿಜವಾಗ್ಲೂ ನಮ್ಮ ರಿವ್ಯೂನ ನೋಡಿ ನಾವು ಡೆಫಿನೆಟಾಗಿ ಹೇಳ್ತೀವಿ. ಸೊ ದಿಸ್ ವಾಸ್ ಆರ್ ಫಸ್ಟ್ ಲುಕ್ ರಿವ್ಯೂ ಆಫ್ ದ TVS Ronin. ನಿಮ್ಮ ಈ ಗಾಡಿನ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಡೆಫಿನೆಟಾಗಿ ಕಮೆಂಟ್ ಸೆಕ್ಷನ್ಲ್ಲಿ ತಿಳಿಸಿ. ಮತ್ತು ಈ ಒಂದು ಮೋಟರ್ಸೈಕಲ್ನ ವಿಷಯದಲ್ಲಿ ಯಾವುದೇ ಒಂದು ಥರದ ಮಾಹಿತಿ ಬೇಕಿದ್ದರೂ ಕಮೆಂಟ್ ಸೆಕ್ಷನ್ಲ್ಲಿ ತಿಳಿಸಿ, ನಾವು ಆ ಒಂದು ಮಾಹಿತಿನ ನಮ್ಮ ರಿವ್ಯೂಲ್ಲಿ ಡೆಫಿನೆಟ್ ಕೊಡ್ತೀವಿ. ಇಸ್ ಸ್ಟೀಫನ್ ನೀಲ್ ಸೈನಿಂಗ್ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.